ಆಟಗಾರನಾಗುತ್ತಾನೋ? ಹೌದ. ಯಾರ ಕೃಪೆಯಿಂದ ಕುಂಟನು ಪರ್ವತವನ್ನೇ ಹತ್ತುವಂತವನಾಗುತ್ತಾನೋ? ಹೌದು. ಹೌದ್ರಪ್ಪ. ಯಾರ ಕೃಪೆಯಿಂದ ಕುಡ್ಡನ್ನು ಕಣ್ಣ ತೆರೆದು ನೋಡುವಂತವನಾಗುತ್ತಾನೋ? ಹೌದು. ಹೌದು ಅಂತ ಪರಮಾನಂದ ದಯಾನಿಧಿ ಅಂತ ಹೇಳಿದರು. ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯ ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಅವರು? ಯಾವನನ್ನಪ್ಪ ಗುರು ಗೌರಿ ಸೋಮಲಿಂಗನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಗುರುಗರಿ ಸೋಮಲಿಂಗೇಶ್ವರನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂತ ಅವ್ರಿಪ್ಪ ಕೈಲಾಸದಲ್ಲಿ ಏಳು ಯುಗದಾಗ ಏಳು ಅವತಾರನ ತಾಳಿ ಅಮ್ಮವಾದ ಭಕ್ತಿಯನ್ನ ಮಾಡಿ ಕರಿತಲ್ಲಿ ಮಾನವರ ಉದ್ದಾರಕ್ಕಾಗಿ ಮರ್ತಲಕ್ಕೆ ಬಂದಿರತಕ್ಕಂತ ಯಾವನನ್ನಪ್ಪ ನಾಡಗೌಡ ಮೋಕ್ಷಿದ ಸಾಧು ಅಮೋಕ್ಷಿದ ಯೋಗಿ ಅಮೋಕ್ಷಿದ ಋಷಿ ಅಮೋಕ್ಷಿದ್ದ ಹೌದು ಇವನ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಅಮೋಘ ಸಿದ್ದೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಅವ್ರ ಯಾರಿಪ್ಪ ಬಂದ ಕಂಟಕಿ ಎಲ್ಲ ಬಯಲು ಮಾಡ್ತಿರ್ತಕ್ಕಂತ ಬಯಲು ಭೂತ ಸಿದ್ದ ಕರ್ಮಲ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಅಮೋಘ ಸಿದ್ದನ ಪುಣ್ಯದ ಮಕ್ಕಳಾಗಿರ್ತಕ್ಕಂಥವ್ರು ಅವ್ರ ಯಾರಿಪ್ಪ ಯಾವ ನನ್ನಪ್ಪ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಹೌದೌದು ಅದೇ ರೀತಿಯಾಗಿ ಅಮೋಘ ಸಿದ್ದನ ಹೊಟ್ಟೆಲಿ ಹುಟ್ಟಿರ್ತಕ್ಕಂತ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಅವತಾರ ಔದು ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಆಚಾರ ಗೌಡ ಸೋಮಣ್ಣ ಕಡಿ ಹುಟ್ಟಕ್ಕನ್ನ ಪಡೆಯ ಹೌದೌದು ಇವರಿಗೆ ಕೂಡ ನಮ್ಮ ಮೇಳಿನಲ್ಲಿ ಸಂದ ಸಂದಿಗೆ ಆಹ್ವಾನಿಸಿಕೊಂಡು ಹೌದು ಅದೇ ರೀತಿಯಾಗಿ ನಮ್ಮ ಮೇಳಿನ ಒಡೆ ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಯಾವ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹೌದೌದು ಸುಕ್ಷೇತ್ರ ಅಫಜಲ್ಪುರ ಪಟ್ಟಣದ ಅಫಜಲ್ಪುರದ ಆರಾಧ್ಯ ದೇವನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಉತ್ತರ ಬಂದು ಜ್ಞಾನದ ಸಿಂಧು ಆಗಿರ್ತಕ್ಕಂತ ಹೌದೌದು ಯಾವನನ್ನಪ್ಪ ನಾಡಗೌಡ ಅಮೋಕ್ಷಿದನ ಪಾದಕ್ಕೂ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸಿಕೊಂಡು ಹೌದೌದು ಯಾವ ಇದೆ ಅಫಜಲ್ಪುರ ಪಟ್ಟಣದಲ್ಲಿ ವಾಸ ಆಗಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಭಾಗವಡಿಸಿದ್ದ ಯಡ್ರಂಶಿದ್ದ ಹಾಗೂ ಭೂತಾಯಿಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹೌದೌದು ಅದಕ್ಕ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೌದಪ್ಪ ಯಾಕಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಒಂದ ಭಾಗೋಡಿ ಸಿದ್ದೇಶ್ವರನ ಒಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಹೂವ ಒಂದ ಹತ್ತಿರ ಹಬ್ಬದ ಸಂಬಂಧ ಹೌದೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಡೊಳ್ಳಿನ ಪದ್ಯಗಳನ್ನ ಕೂಡಿಸ್ಯಾರ ಹೌದೌದು ಡೊಳ್ಳಿನ ಪದ್ಯಗಳ ಹ್ಯಾಂಗ ಕೂಡಿಸ್ಯಾರಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ ಖರೇ ಅಫಜಲ್ಪುರ ಒಳಗ ಇರ್ತಕ್ಕಂತ ಮೇಳಗಳು ನಾಡಿ ಮ್ಯಾಗ ತಿರುಗಡಿ ಹಾಡಿ ಬರ್ತಾವ ಹೌದಿಲ್ಲ ಹೌದು ಎಂತಿಂತ ಎಲ್ಲಪ್ಪ ಅಂತ ಕೇಳಿದ್ರ ರಾಯಭಾಗ ಹಿಡಕಲ್ಲ ಟೇಜ್ ಅರ್ಧ ತಲಿ ಬಂಗಾರ ಎಲ್ಲಾ ಮೂಲವ್ರಿಪ್ಪ ಹೌದಿಲ್ಲ ಅರ್ಧ ತಲಿ ಬಂಗಾರ ಹಿಡ್ಕೊಂಡ್ ಇಂತ ಕಾರ್ಯಕ್ರಮ ಈ ಮೂರು ಮೇಳಗಳು ಮಾಡ್ಯಾವ ಹೌದು ಇಂತ ಮೇಳಗಳ ನಾಡಿ ಮ್ಯಾಗ ಹೋದಾವ ಖರೇ ನಮ್ ಮಕ್ಕಳು ಇವತ್ತಿನ ದಿವಸ ನಮ್ ಗುಡಿ ಮುಂದೆ ಹಾಳೆ ತಿಳ್ಕೊಂಡ ಬೇರೆ ಊರಿನವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ತಿಳ್ಕೊಂಡು ಇವತ್ತಿನ ದಿವಸ ಇಲ್ಲಿ ಮೂರು ಮೇಳಗಳನ್ನ ಕೂಡಿಸ್ಯಾರ ಮೂರು ಮೇಳಗಳ ಯಾ ಸ್ವರೂಪ ಪಾತಿ ಕೇಳಿದ್ರ ಯಾಕ್ರಿಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತ ಮೂರ ಒಂದ ಹೌದು ತ್ರಿಶೂಲ ಆಕಾರದೊಳಗ ಈ ಮೂರು ಮೇಳಗಳಾದವ ಚಲ್ದ್ರ ಗಂಗಾ ಚೆಲ್ಬೇಕು ತಪ್ಪ ಹೊರ ಚೆಲ್ಬಾರ್ದು ಹ ನಮ್ಮ ಗಂಗಾದ ಚೆಲ್ಬೇಕು ಕರೆ ಹುಗ್ಗಿ ಮಾಡ್ಯಾರ ಮತ್ತೊಬ್ರು ಗಂಗಾದ ಚೆಲ್ಬಾರ್ದು ಮ್ಯಾಗ ತಾಟ್ ಹಿಡಿದಿದೆ ಅವು ನಮ್ಮ ತಾಟ್ನ ತುಪ್ಪ ಹಾಕಿದ್ರ ತಳಗ ಗಂಗಾಳದಾಗ ಚೆಲ್ಲಿಲ್ಲ ಅಂತ ಮನೋಭಾವನೆಯನ್ನು ಇಟ್ಟು ಇವತ್ತಿನ ದಿವಸ ಗುರು ಹಿರಿಯರು ಕೂಡ್ಕೊಂಡು ಇವತ್ತಿನ ದಿವಸ ಈ ಜಾತ್ರೆಗೆ ಕೂಡಿಸಿದಾಗ್ಯದ ಹೌದೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹಾಗ್ರಪ್ಪ ಇವತ್ ನಾ ಮೂರೊಳಗ ನಾವು ಕಾರ್ಯಕ್ರಮ ಮಾಡ್ಕತ್ತೀವಿ ಅಂದ ಬಳಕ ಹೌದ್ ಬೇರೆ ಕರಾವಿದ್ರಿಗೆ ಕರೆಸಬಾರದು ಇಲ್ಲಿ ನಾವು ನಮ್ ಬಲ್ಲಿ ಅವ್ರು ಅವ್ರ ಬಲ್ಲಿ ನಾವು ಸನಕುಲದಿಂದ ಅವ್ರ ಬಲ್ಲಿ ನಾವು ಬೆಳೆಯೋದು ನಮ್ ಬಲ್ಲಿ ಅವ್ರ ಹಾಡೋದು ಹಿಂಗ ಸಾಗಸುವಂದೇ ಹೋಗ್ಬೇಕಂತ ತಿಳ್ಕೊಂಡ ಇವತ್ತಿನ ದಿವಸ ಕೆಲವೊಂದು ತಪ್ಪ ತಡೆಗಳಾಗ್ತಾವ ಆ ತಪ್ಪು ಯಾಕೆ ಆಗ್ತಾವಪ್ಪ ಅಂತ ಕೇಳಿದ್ರ ಯಾಕ್ರಪ್ಪ ಕರೆ ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರ ಹೌದು ನಾ ಅಫಜಲ್ಪುರದಿಂದ ನಾ ವಾಬ್ಬ ಹೌದು ಅಫಜಲ್ಪುರದಿಂದ ನಾ ವಾಬ್ಬ ಐದು ಮಂದಿ ಹೊರಗಿನವ್ರು ಬರ್ತಾರ ನಮ್ಮ ಮೇಳಿನಲ್ಲಿ ಐದು ಮಂದಿ ಬರ್ತಾರ ಹೌದೌದು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಕಣ್ಣಿನ ಆಗೋಣವ್ರು ಯಾವಾಗ ಫೋನ್ ಹಚ್ಚಿದ್ರು ಇಲ್ಲ ಅನ್ನೋದಿಲ್ಲ ನಮ್ಮ ಕಣ್ಣಿನ ಆಗೋಣವ್ರು ರೇವೂರ್ ಶಾಣವರ್ಣವ್ರು ಹೌದ್ ಕಾರ್ಯಕ್ರಮ ಹಿಡಿದು ಫೋನ್ ಹಚ್ಚದಪ್ಪ ಅಂತಂದ್ರೆ ನಮ್ಮ ಮಂದಿ ನಮ್ಗೆ ಸಟ್ ಆಯ್ತು ಅಪ್ಪ ಅಂತಂದ್ರ ಬರ್ತಾರ ಕಾರ್ಯಕ್ರಮ ಪೆಟ್ಟಾಗ್ತದ ಅಲ್ಲಿ ಹೌದೌದು ಅದಕ್ಕೆ ಇರ್ಲಿ ಬಾಳೆನ ಹೆಚ್ಚಿಗೆ ಮಾತಾಡುವಂತ ಮಾತು ಬೇಡ ಇವತ್ತಿನ ದಿವಸ ನಾವು ನೀವ್ ಈ ಗುರುವಿನ ಸೇವಾ ಮಾಡಕತ್ತೀವ ಅಂದ ಬಳಕ ಭಗವಂತಗ ನಂಬಬೇಕಾಗ್ಯದ ಆ ಭಗವಂತಗ ನಂಬಿದೇವಪ್ಪ ಅಂತಂದ್ರ ನಮ್ಗ ಆ ಭಗವಂತ ಕೈ ಬಿಡಲ್ಲ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿ ಅದ ಹೌದ್ರಪ್ಪ
ಹ್ಯಾಂಗಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ ನಂಬು ನಂಬು ಎಲೆಮ್ಮನವಿ ಹಂಬಲಿಸಿ ಕೆಡಬೇಡ ಸಾಂಬನವ ನಿಮಗೆ ನಂಬಿಕೆ ಕಾರಣ ದೇವರನ್ನ ನಂಬಿ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ ಹೌದ್ರಿಪ್ಪ ಅದೇ ದೇವರಿಗೆ ನಿಂದಿಸಿ ಜಗತ್ತಿನಲ್ಲಿ ಯಾರು ಉಳಿದಿಲ್ಲ ಹೌದು ಉಳಿದಿಲ್ಲ ಯಾರು ಉಳಿದಿಲ್ಲರಿಪ್ಪ ನೋಡ್ರಿ ಈ ಮರ್ತ್ಯ ಲೋಕದ ಮ್ಯಾಗ ಎಷ್ಟು ಮಂದಿ ಮಹಾತ್ಮರಾಗಿ ಹೋದ್ರು ಹೌದು ಯಾರಪ್ಪ ಅಂತ ಕೇಳಿದ್ರ ಹೌದ್ ಯಾರ್ರಿಪ್ಪ ನಮ್ಮ ಮೈಬೂ ಸುಬಾನಿ ಹೌದು ಲಕ್ಷ ಇಟ್ಟು ಕೇಳ್ರಿ ಮಾತ ಮೈಬೂ ಸುಬಾನಿ ತಾಯಿ ಹೊಟ್ಟೆ ಒಳಗಿದ್ದ ಹೌದು ತಾಯಿ ತನುಜ ಬೇಗಮ್ಮ ತಂದಿ ಅಭೂಶಲಿ ಶರಣ ಹೌದು ಮೈಬೂ ಸುಬಾನಿ ತಾಯಿ ಹೊಟ್ಟೆ ಒಳಗ ಇದ್ದ ಹೌದು ಆ ತಾಯಿಗೆ ಬಂಕಿ ಕಾಡಗತ್ತೇವ್ ಹೌದ್ರಪ್ಪ ಏನು ಬಂಕಿ ಕಾಡಗತ್ತೇವಪ್ಪ ಇವತ್ತಿನ ದಿವಸ ಆ ಬಾರಿ ಹಣ್ಣ ಹೌದು ಹೌದು ಬಾರಿ ಗಿಡದೊಳಗಿರ್ತಕ್ಕಂತ ಬಾರಿ ಹಣ್ಣು ನಾ ತಿನ್ಬೇಕ ತಿಳ್ಕೊಂಡ ಆಸೆ ಪಟ್ಟು ತಾಯಿ ಹ ಹೌದು ಆ ತಾಯಿ ಆಸೆ ಪಟ್ಟಳು ಖರೆ ಇನ್ನೇನ ಬಾರಿ ಹಣ್ಣ ತಿನ್ಬೇಕ ತಿಳ್ಕೊಂಡ ಹೌದ್ ಮೈಬೂ ಸುಬಾನಿ ತಾಯಿ ಬಾರಿ ಗಿಡಕ್ಕೆ ಹೊಂಟಾಳ ಹೌದು ಖರೆ ಮೈಬೂ ಸುಬಾನಿ ನಾ ಹೊಟ್ಟೆಗೆ ಹಣ ಹೌದು ಆ ತಾಯಿದ್ದಕ್ಕೆ ಆ ಬಾರಿ ಹಣ್ಣು ಹರಿಬೇಕ ತಿಳ್ಕೊಂಡ ಬಾರಿ ಗಿಡದ ಸನಿ ಹೊಂಟಾಳ ಹೌದೌದು ಆ ಬಾರಿ ಗಿಡದ ಒಳಗರೆ ಮಿಡಿನಾಗರ ಹಾವ ಗೊತ್ತಲ್ಲ ಮಿಡಿನಾಗರ ಹಾವ ಅವಾಗ ಮೈಬೂ ಸುಬಾನಿ ವಿಚಾರ ಮಾಡ್ದ ಏನ್ರಿಪ್ಪ ನನ್ನ ತಾಯಿ ಹೋಗಿ ಆ ಬಾರಿ ಗಿಡದೊಳಗಿರ್ತಕ್ಕಂತ ಹಣ್ಣು ಹರ್ಕೊಂಡು ತಿನ್ನುವಂತ ಸಮಯದಲ್ಲಿ ಏನಾತದ್ರಿಪ್ಪ ಮಿಡಿನಾಗ್ರ ಹಾವು ನನ್ನ ತಾಯಿಗೆ ಕಡಿತದ ತಿಳ್ಕೊಂಡ ಹೌದು ಮೈಬೂ ಸುಬಾನಿ ಹೊಟ್ಟೆ ಒಳಗೆ ಏನು ಮಾಡ್ದಪ್ಪ ಅಂತ ಕೇಳಿದ್ರ ತಾಯಿ ಒಳಗಿರ್ತಕ್ಕಂತ ಹೊಟ್ಟೆನ ಕಳ್ಳಿಗಿಚ್ಚಿ ಹುಟ್ಟದ ಹೌದು ಹೊಟ್ಟೆ ಒಳಗೆ ವಿಚಾರ ಮಾಡ್ದ ಮಾರಿ ಚೂಡ ತಾಯಿಗೆ ತಾಯಿ ಹೊಟ್ಟೆನ ಕಳ್ಳಿಗೆ ಮೈಬೂ ಸುಬಾನಿ ಚೂಟದ ಅವಾಗ ತಾಯಿಗೆ ಕಣ್ಣಿಗೆ ಕತ್ತಲು ಬಂದ ನಿತ್ತ ಜಾಗದ ಮೇಗೆ ಬಿದ್ದು ಹೌದು ಬಿದ್ದು ಒಂದ್ ಗಂಟೆ ಆದ್ಮೇಗೆ ಹತ್ತಿರ ಆಗ್ತದ ಹೌದೌದು ಯಾಕ ಇವತ್ತಿನ ದಿವ್ಸ ನನಗೆ ಯಾಕ ಹಿಂಗಾತ ತಿಳ್ಕೊಂಡ ತಾಯಿ ವಿಚಾರ ಮಾಡ್ತಾಳ ಮಗ ಹೊಟ್ಟೆ ಮಾಡಿ ಗೊತ್ತಿಲ್ಲಕ್ಕಿ ತಾಯಿಗೆ ಅವಾಗ ಎದ್ದ ನಿತ್ತು ನೋಡ್ತಾಳ ಹೌದೌದು ಬಾರಿ ಗಿಡ ಅಲ್ಲಿ ದೂರ ಉಳದಾದ ಹೌದ್ ತಾಯಿಗೆ ಬಾರಿ ಹಣ್ಣ ತಿನ್ನುವಂತದ ಆಸೆನೆ ಮುರಿದು ಹೋಗ್ಬಿಟ್ಟಿ ಹೌದ್ರಿಪ್ಪ ಅವಾಗ ತಾಯಿ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ನಾ ಬಾರಿ ಹಣ್ಣ ತಿನ್ನೋದು ಬ್ಯಾಡ ಅಂತ ತಿಳ್ಕೊಂಡ ಹೌದ್ ಹೊಳ್ಳಿ ಮನಿಗೆ ಹೊಂಟಳು ಹೌದೌದು ನೋಡ್ರಿ ಹೊಳ್ಳಿ ಮನಿಗೆ ಬರುವಂತ ಸಮಯದಲ್ಲಿ ಬಾರಿ ಗಿಡ ಒದರ್ತಿತ್ತ ಹೌದು ಏನಂತ ಒದರ್ತಿತ್ತು ಆ ಹೆಣ್ಣು ಮಗಳಿಗೆ ಬಾರಿ ಗಿಡ ಒರೆದ್ರೆ ಹೇಳ್ತಿತ್ತ ಏನ್ರಿಪ್ಪ ಏ ತಾಯಿ ಹೌದ್ ನಿನ್ನ ಹೊಟ್ಟೆ ಒಳಗ ಜಗ ಬೆಳಗುವಂತ ಮಗ ಹುಟ್ಟವನ ಹೌದು ಮತ್ತೆ ಶರಣ ಹುಟ್ಟವನ ಹೌದೌದು ನನ್ನ ಗಿಡದೊಳಗಿನ ಒಂದೆರಡು ಹಣ್ಣು ಹರ್ಕೊಂಡು ತಿನ್ನವ ನನ್ನ ಗಿಡ ನನ್ನ ಜನ್ಮ ಪಾವನ ಆಗ್ತದ ತಿಳ್ಕೊಂಡು ಬಾರಿ ಗಿಡ ತಾಯಿಗೆ ಹೇಳ್ತಿತ್ತ ಬಾರಿ ಗಿಡ ಉದ್ದಾರ ಮನೆಯ ಮುಂದತ್ತು ಅವ ಉತ್ತರ ಮಾಡಿಲ್ಲ ತಾಯಿ ಅದಕ್ಕ ಹೇಳ್ತಾನ ತಾಯಿ ಹೇಳ್ತಾಳ ಏನತ್ರಪ್ಪ ನೋಡಪ್ಪ ನಾ ಎಲ್ಲ ಬಾರಿ ಹಣ್ಣು ತಿನ್ಬೇಕಂದ್ರೆ ನಿನ್ನ ಸನಿ ಬರೋದ್ರೊಳಗ ನನ್ನ ಕಣ್ಣಿಗೆ ಕತ್ತಲು ಬಂದ ಬಾರಿ ಹಣ್ಣು ತಿನ್ನುವಂತದ ಹವ್ಯಾಸ ಮುರಿದು ಹೋಗ್ಯದ ಹೌದೌದು ಅದ್ ತಿಳ್ಕೊಂಡ ಬಾರಿ ಗಿಡ ಹೇಳ್ತದ ಏನ್ರಪ್ಪ ಕರೆ ನೀ ಹಣ್ಣು ತಿನ್ನಲಿಲ್ಲ ಅಂದ್ರೆ ನನಗ ಗಿಡಕ್ಕ ನನ್ನ ಬಲಿ ಬಂದ ನನ್ನ ಮುಟ್ಟು ಹೋದಪ್ಪ ಅಂತಂದ್ರೆ ನಾ ಪಾವನ ಆಗ್ತೀನಿ ತಿಳ್ಕೊಂಡು ತಾಯಿ ಮುಟ್ಟ ಹೋಗಲಿ ಅವಾಗ ತಾಯಿ ಹೇಳ್ತಾಳ ಏನ್ರಿಪ್ಪ ನೋಡಪ್ಪ ನಾ ನಿನಗ ಮುಟ್ಟದಪ್ಪ ಅಂತಂದ್ರೆ ನೀವು ಒಬ್ಬನೇ ಪಾವನ ಆಗತಿ ಹೌದು ಈ ಜಗತ್ತಿದೊಳಗ ನಿನಗ ಮುಟ್ಟದ ಬೇಡ ನಿನಗೊಂದು ಖೂನ ಕುಡಿತೀನಿ ಅಂತ ಹೇಳಿದಳ ತಾಯಿ ಏನ್ರಿಪ್ಪ ಖೂನ ಕರೆ ಇವತ್ತಿನ ದಿವಸ ನಮ್ ಇಸ್ಲಾಮ ಧರ್ಮದೊಳಗ ಯಾರೇ ಸಾತ್ರಪ್ಪ ಅಂತಂದ್ರ ಹೌದು ಆ ಬಾರಿ ತಪ್ಪನ ತಂದು ಇವತ್ತಿನ ದಿವಸ ಜಳಕ ಮಾಡಿಸ್ತೀನಿ ಹೌದು ಒಂದ್ ಗುದಲಿ ಬಿದ್ದ ಆ ಗುದಲಿ ಮುಚ್ಚಬೇಕಾದ್ರ ಬಾರಿ ಅಂಡ ಹಿಡಿತೀನಿ ತಿಳ್ಕೊಂಡ ಅಲ್ಲಿ ಆಶೀರ್ವಾದ ಮಾಡಿದಕ್ಕೆ ಪ್ರತಿನಿತ್ಯ ಆ ಒಂದ ಕುಣಿ ಮುಚ್ಚಬೇಕಾದ್ರ ಮುಚ್ಚದ ಬಳಿಕ ಬಾರಿ ಅಂಡ ಇಡ್ತಾರೆ ಯಾಕ್ರಿ ಹೌದೌದು ಇಡ್ತಾರೆ ಗೊತ್ತಾರ ಮಂದಿಗೆಲ್ಲ ಅದಕ್ಕ ಹಿಂಗ ಸತ್ಯ ಸಿದ್ಧರ ಬಾಳ ಇತಿಹಾಸ ಅದ ಹೌದೌದು ಅದಕ್ಕ ಇರ್ಲಿ ಬಾಳೆನ ಮಾತಾಡ್ತಿರ್ತಕ್ಕಂತ ಅವಶ್ಯಕತೆ ಇಲ್ಲ ಹೌದೌದು ಖರೆ ಹೌದ್ರಿ ಬಾಳ ಮಂದಿ ಆಗಿ ಹೋದ್ಯಾರ ಖರೆ ಹೌದ್ ಅಂದ್ರ ಎಷ್ಟು ಹೇಳದ್ರು ಎಷ್ಟು ಹಾಡಿದ್ರು ಕಡಿಮೆ ಕಡಿಮೆ ಹೌದೌದು ಮೈಬೂ ಸುಬಾನಿ ಅಪ್ಪ ಅಂತ ಕೇಳಿದ್ ಯಾಕೆ ನಮ್ಮ ಹಾಲು ಮತ್ತ ಧರ್ಮದೊಳಗ ಎಲ್ಲಾ ವಿಷಯ ಗೊತ್ತದ ಎಲ್ಲಾ ಧರ್ಮದ ಬಂದ್ರೊಳಗ ಬೀರಿ ದೇವ್ರ ಮಾಳಪ್ಪ ಹುಲಿಗಣ್ಣ ತಂದಿದ್ ಗೊತ್ತದ ಅಮ್ಮೋಗಿಸಿದ ಹೂ ಮುಟ್ಟದ ಕಪ್ಪ ಮುಟ್ಟ ಶೀತ ತಂದಿ ಗೊತ್ತದ ಖರೆ ಗೊತ್ತಿರ್ತಕ್ಕಂತ ವಿಷಯ ಹೇಳಿ ಜನರಿಗೆ ಬೇಸರ ಆಗ್ಬಾರ್ದು ಹೌದೌದು ಖರೆ ಮೈಬೂ ಸುಬಾನಿ ಹಂತ ಶರಣಿ ಕೇಳು ಹೌದ ಸತ್ತಿರ್ತಕ್ಕಂತ ಹೆಣಗಳಿಗೆ ಎಬ್ಬಿಸಿ ನಮಾಜ ಮಾಡ್ತಿದ್ದ ಹೌದ ಅದಕ್ಕೆ ಇರ್ಲಿ ಬಾಳೆನ ಮಾತಾಡ್ತಿರ್ತಕ್ಕಂತ ಅವಶ್ಯಕತೆ ನಾಲ್ಕೂಡಿ ಸತ್ಯ ಸುಂದರವಾಗಿರ ಚಾಲನ್ನ ಹಾಡಿ ಮುಂದೆ ಸರಜೋಡಿ ಕಲಾವಂತರಿ ಬಾಳೆ ಹೋಗ್ತದ ಸಭಾ ಶಾಂತಿ ರೀತಿಯಿಂದ ಕುಂತ ಅಲಸಬೇಕಾಗಿ ವಿನಂತಿರ್ತದ ಹೌದೌದು.